ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿಯರಿಗೆ ಕಾಲು ಊಟ ಮತ್ತು ಕಾಲು ಬಾತುವುದು ಅಂದರೆ ಉಬ್ಬಿಕೊಂಡು ಬರುತ್ತಲ್ವಾ, ಸೊ ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೂ ಕೂಡ ಅದೇ ರೀತಿ ಆಗಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ನನಗೆ ಇವಾಗ 8 ತಿಂಗಳು ಸ್ಟಾರ್ಟ್ ಆಗಿದೆ ಅಷ್ಟೇ. ಸೊ ಈಗಾಗಲೇ ನನಗೆ ಕಾಲು ಊಟ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ನಾನು ಏನೆಲ್ಲ ಪರಿಹಾರ ಮಾಡಿಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೆಲವರಿಗೆ ಯೂಸ್ಫುಲ್ ಆಗ್ಬೋದು, ಅದಕ್ಕೋಸ್ಕರ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅನಿಸಿದರೆ ಶೇರ್ ಮಾಡಿ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಲ್ಲಿ ಏನೆಲ್ಲ ಎಕ್ಸ್ಪೀರಿಯೆನ್ಸು ನನಗೆ ಆಯಿತು ಮತ್ತು ಏನು ಪ್ರಾಬ್ಲಮ್ ಆಯಿತು ಅದಕ್ಕೆ ಏನೆಲ್ಲ ಪರಿಹಾರ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವೈದ್ಯರ ಸಲಹೆ ಮೇರೆಗೆ ನೀವು ನನ್ನ ಒಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ಬೋದು. ಓಕೆ, ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ಮೊದಲು ಇದಕ್ಕೆ ಏನು, ಇದು ಯಾಕಾಗಿ ನಮಗೆ ಈ ರೀತಿ ಆಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ಪೆಷಲಿ ಇದು ಸಾಮಾನ್ಯವಾಗಿ ಎಲ್ಲ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಆಗೋದು ಸಹಜ, ಕೆಲವೊಬ್ಬರಿಗೆ ಆಗೋದಿಲ್ಲ ಅಂತಲೇ ಹೇಳ್ಬೋದು, ಎಲ್ಲೋ ಒಂದು ಸ್ವಲ್ಪ ಜನರಿಗೆ ಅಷ್ಟೇ. ಇದು ಸಾಮಾನ್ಯವಾಗಿ ನಮಗೆ ಏನು 7 ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು, ಇನ್ನೇನು 8 ಮತ್ತು 9 ನಮಗೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಹಂತದಲ್ಲಿ ನಮಗೆ ಇದು ಸ್ಟಾರ್ಟ್ ಆಗುತ್ತೆ. ನನಗೂ ಕೂಡ ಹಾಗೆ ಇನ್ನೇನು 7 ತಿಂಗಳು ಮುಗಿದು 8ನೇ ತಿಂಗಳು ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಟೈಮಿಗೆ, ಒಂದು ವಾರ ಇರಬೇಕಾದ್ರೆ ನನಗೆ ಕಾಲು ಊದ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಅಷ್ಟೊಂದು ಪೇನ್ ಮೊದಲು ನನಗೆ ಇರಲಿಲ್ಲಾಗಿತ್ತು ಕಾಲು, ಬಟ್ ನಂತರ ನನಗೆ ಸ್ವಲ್ಪ ಕಾಲು ಪಾದೆಲ್ಲ ಪೇನ್ ಆಗಲಿಕ್ಕೂ ಸ್ಟಾರ್ಟ್ ಆಯಿತು ನಡೆಯುವಾಗ ಎಲ್ಲ. ಬಟ್ ನಾನು ತುಂಬಾ ಕೆಲಸ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ ಮತ್ತು ಮನೆ ಕೆಲಸ ಕೂಡ ವಾಕ್ ಮಾಡೇ ನನಗೆ ತುಂಬಾ ಕೆಲಸ ಆಗುತ್ತೆ. ನನ್ನ ಲೋಗ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಬಟ್ ಆದರೂ ಕೂಡ ನನಗೆ ಕಾಲು ತುಂಬಾ ಬಾರ್ತಾ ಇತ್ತು. ನೋಡೋಣ ಅಂತ ನಾನು ಕೆಲವೊಬ್ಬರಲ್ಲಿ ಕೇಳಿದಾಗ ಅದಕ್ಕೆ ಪರಿಹಾರ ಕೂಡ ಸಿಕ್ತು. ಆ ಪರಿಹಾರನ ಕೂಡ ನಾನು ಮಾಡಿಕೊಂಡೆ, ನನಗೆ ಇವಾಗ ಕಡಿಮೆ ಆಗಿದೆ. ಅದು ಯಾಕಾಗಿ ಆ ರೀತಿ ಆಗತ್ತೆ ಅಂತ ಅಂದರೆ, ನಮಗೆ ಇವಾಗ 7 ಮುಗಿತಾ ಇತ್ತು 8 ತಿಂಗಳು ಅಂತ ಅಂದರೆ, 6 ತನಕನೂ ಮಗು ಅಷ್ಟೊಂದು ಫಾಸ್ಟಾಗಿ ನಮಗೆ ಗ್ರೋತ್ ಆಗೋದಿಲ್ಲ, ನಿಧಾನಕ್ಕೆ ಆಗ್ತಾ ಇರುತ್ತೆ. ಬಟ್ ಇವಾಗ ವಾರದಿಂದ ವಾರಕ್ಕೆ ನಮಗೆ ಮಗು ತುಂಬ ಬೆಳವಣಿಗೆ ಜಾಸ್ತಿ ಆಗ್ತಾ ಬರುತ್ತೆ, ಹಾಗೆ ವೇಟ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಮಗೆ ವೇಟ್ ಜಾಸ್ತಿ ಆದಾಗ ಕಾಲಿನ ಮೇಲೆ ಒತ್ತಡ ಅಂದರೆ ಪ್ರೆಷರ್ ಬೀಳುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಅದ ಕಾರಣಕ್ಕಾಗಿ ಅದು ನಮಗೆ ಕಾಲು ಊಟ ಬರೋದು ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ಈಗ ಅದೇ ಬಿ ಪಿ ಅಂದರೆ ಲೋ ಆಗಿರೋದು, ಹೈ ಆಗಿರೋದು, ಈ ಥರ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಸೇಮು. ವೈಜ್ಞಾನಿಕವಾಗಿ ಹೇಳೋದಾದರೆ ಬಿ ಪಿ ಹೈ ಮತ್ತು ಲೋ ಈ ಥರ ಇರೋವಾಗಲೂ ಕೂಡ ಕಾಲು ಊಟ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಟೋಟಲಿ ಆಗಿ ನಮಗೆ ಏನು ಭಾರ ನಮ್ಮ ಮೈ ಮೇಲಿಂದ, ನಮ್ಮ ಹೊಟ್ಟೆ ಭಾರ ಮೇಲ್ಗಡೆ ಭಾರ ಪೂರ್ತಿ ಕಾಲು ಮೇಲೆ ಬೀಳೋದ್ರಿಂದ ಈ ಒಂದು ಕಾಲು ಊಟ ಬರುತ್ತೆ ಅಂತ ಹೇಳ್ಬೋದು ಸಿಂಪಲ್ಲಾಗಿ. ಹಾಗಾಗಿ ಇದಕ್ಕೆ ನಾವು ಏನು ಸಿಂಪಲ್ಲಾಗಿ ಒಂದು ಪರಿಹಾರ ಅಂತ ಅಂದರೆ, ಇದು ಖಂಡಿತ ನೀವು ಮಾಡಿ ನೋಡಿ, ನಾನು ಕೂಡ ಟ್ರೈ ಮಾಡಿದೆ. ನಾವೇನು ಕೂತ್ಕೊಳ್ತೀವಲ್ವ ಟಿ ವಿ ನೋಡೋಕ್ಕೋ ಅಥವಾ ಯಾವುದೇ ಒಂದು ಟೈಮ್ನಲ್ಲಿ ನಾವು ಕೂತ್ಕೊಳ್ಳೋದಿದ್ರು, ಕುರ್ಚಿಯ ಮೇಲೆ ಕೂತ್ಕೊಂಡಿದ್ರು ಕೂಡ ಎದುರುಗಡೆ ಮುಂದೆ ಇನ್ನೊಂದು ಕುರ್ಚಿನ ಇಟ್ಕೊಂಡು ನಾವು ಕಾಲನ್ನು ಅದ್ರ ಮೇಲೆ ಹಾಕ್ಕೊಂಡು ಕೂತ್ಕೋಬೇಕು. ಅಂದರೆ ಕಾಲನ್ನು ಕೆಳಗಡೆ ಇಳಿಬಿಟ್ಟು ಕೂತ್ಕೋಬಾರ್ದು ಆದಷ್ಟು. ಮತ್ತು ಅದು ಅಲ್ಲದೇ ಸ್ವಲ್ಪ ವಾಕಿಂಗ್ ಮಾಡ್ತಾ ಇರಬೇಕು, ಕಾಲನ್ನು ಒಂದೇ ಥರ ಮಡಚ್ಕೊಂಡು ನೀಡಿಕೊಂಡು ಒಂದೇ ಥರ ಕೂತ್ಕೋಬಾರ್ದು, ಸ್ವಲ್ಪ ಅದು ಮೂಮೆಂಟ್ ನಾವು ಮಾಡ್ತಾ ಇರಬೇಕು. ಅದರ ಜೊತೆಗೆ ನಾವು ಮಲಗ್ತೀವಲ್ವ, ಮಲಗುವಾಗಲೂ ಕೂಡ ಹಾಗೇ ಕಾಲು ಹತ್ತಿರ ಅಂದರೆ ಮೊಣಕಾಲ ಹತ್ತಿರ ಪಾದದ ಹತ್ತಿರ ಇದೆಯಲ್ಲ ಅಲ್ಲಿ ದಿಂಬನ್ನು ಇಟ್ಕೊಂಡು ಮಲ್ಕೋಬೇಕು, ಸ್ವಲ್ಪ ಕಾಲು ಎತ್ತರಕ್ಕೆ ಬರಬೇಕು ಆ ಥರವಾಗಿ ಇಟ್ಕೊಂಡು ನಾವು ಮಲಗಬೇಕು. ಇದರಿಂದ ಕೂಡ ನನಗೆ ತುಂಬಾ ಕಡಿಮೆ ಆಗಿದೆ, ಇವಾಗ ಏನೂ ಕೂಡ ಕಾಲು ಊತ ಇಲ್ಲ. ಕಡಿಮೆ ಆಯಿತು ಅಂತ ಬಿಡಬಾರ್ದು, ನಾವು ಮತ್ತೆ ಕೂತ್ಕೊಳ್ಳುವಾಗ ಅದೇ ಥರ ಪೊಸಿಷನಲ್ಲೇ ಕೂತ್ಕೋಬೇಕು. ಇದರಿಂದ ನಮಗೆ ಕಂಟಿನ್ಯೂ ಆಗಿ ಕಾಲು ಊತ ಏನೂ ಬರೋದಿಲ್ಲ, ಸರಿಯಾಗಿ ಇರುತ್ತೆ ಮತ್ತು ಪೇನ್ ಕೂಡ ಕಡಿಮೆ ಆಗುತ್ತೆ. ಇದರ ಜೊತೆಗೆ ನಾನು ಇದನ್ನು ನಾನು ಮಾಡಿಲ್ಲ, ಯಾಕಂದರೆ ನನಗೆ ಆಲ್ರೆಡಿ ಈ ಒಂದು 2 ಸ್ಟೆಪ್ಪಲ್ಲೇ ನನಗೆ ಕಡಿಮೆ ಆಯಿತು. ಇನ್ನೂ ನಿಮ್ಗೆ ಕಡಿಮೆ ಆಗಲ್ಲ, ಸ್ವಲ್ಪ ನೋವೆಲ್ಲ ಇದೆ ಅಂತ ಅಂದರೆ, ಕೆಲವೊಬ್ಬರಿಗೆ ತುಂಬ ಜಾಸ್ತಿಯಾಗಿ ಊದಿರುತ್ತೆ ಅಂಥವ್ರು ಏನು ಮಾಡ್ಬೋದು, ಉಗುರು ಬೆಚ್ಚಗಿನ ನೀರಿರುತ್ತಲ್ವ ಬಿಸಿನೀರು, ಒಂದು ಬಕೆಟಲ್ಲಿ ಬಿಸಿನೀರಲ್ಲಿ ಒಂದು ಟಬ್ಬು ಬಿಸಿನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಕಾಲನ್ನು ಸ್ವಲ್ಪ ಹೊತ್ತು ಅದರಲ್ಲಿ ಅದಿಸಿ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಕೂಡ ಕಡಿಮೆ ಆಗುತ್ತೆ. ಸಂಜೆ ಟೈಮ್ ಮಾಡಿದರೆ ತುಂಬಾ ಒಳ್ಳೆಯದು, ಫ್ರೀ ಇರ್ತಿರಲ್ವ ಸಂಜೆ ಟೈಮು, ಆ ಟೈಮು ಆ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಸೊ ಹಾಗಾಗಿ ಇವಿಷ್ಟು ನೀವು ಮಾಡಿದರೆ ಸಾಕು, ಆಲ್ಮೋಸ್ಟ್ ನಿಮಗೆ ಈ ಕಾಲು ಊತ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ.
ಅದ್ರ ಜೊತೆಗೆ ನೀವು ಆಯಿಲ್ ಮಸಾಜ್ ಮಾಡಿಕೊಳ್ಳಬೇಕು ಕಾಲಿಗೆ, ಪಾದಕ್ಕೆಲ್ಲ. ನೈಟು ಸ್ವಲ್ಪ ಕೊಬ್ಬರಿ ಎಣ್ಣೆನೇನೋ ಹಚ್ಕೊಳ್ಳೋದು ಅಥವಾ ಹರಳೆಣ್ಣೆನೋ, ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರೋ ಆ ಎಣ್ಣೆನ ಡೈಲಿ ಕಾಲಿಗೆ ನೀವು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಸೊ ನಾನು ಅನುಸರಿಸಿದ ಟಿಪ್ಸ್ ಇದೆರಡೇ. ಕಾಲು ಮಲಗುವಾಗ ದಿಂಬನ್ನ ಇಟ್ಕೊ ಮಲಗ್ತಿದ್ದೆ ಕಾಲು ಪಾದದ ಕೆಳಗಡೆ, ಮತ್ತು ಕೂತ್ಕೊಳ್ಳುವಾಗ ಕೂಡ ಹಾಗೇ ಚೇರ್ ಮುಂದ್ಗಡೆ ಇನ್ನೊಂದು ಚೇರನ್ನು ಇಟ್ಕೊಂಡು ಕಾಲನ್ನು ಎತ್ತರಕ್ಕೆ ಇಟ್ಕೊಂಡು ಕೂತ್ಕೊಳ್ತೀನಿ. ಇಲ್ಲಾಂದರೆ ನೆಲ ಕೂತ್ಕೊಂಡ್ರೆ ಕಾಲನ್ನು ನೀರಿಸ್ಕೊಂಡು ಉದ್ದಕ್ಕೆ ನೀರಿಸ್ಕೊಂಡು ಕೂತ್ಕೊತಿದ್ದೆ. ಸೊ ಇದಿಷ್ಟೆಲ್ಲ ನನಗೆ ಕಡಿಮೆ ಆಗೋಯಿತು. ಸೊ ಹಾಗಾಗಿ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಯಾರಾದರೂ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ನಿಮ್ಮ ಮನೇಲಿ ನೀವು ಅವರಿಗೆ ಶೇರ್ ಮಾಡಿ ಅಂತ ಕೇಳ್ತಾ, ಹಾಗೆ ಮರುದಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.